రామ రామేతి రామేతి రమే రామే మనోరమే సహస్రనామతత్తుల్యం రామ రామ వరాననే శ్రీగురుభ్యో నమః హరిః ఓం. వికారి నామ సంవత్సర నమగె నిమగెల్ల ಮಂಗಲವನ್ನು ತರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾವುದೇ ಒಂದು ಸಂವತ್ಸರ ದಿನ ನಮ್ಮ ಬದುಕಿನಲ್ಲಿ ಮಂಗಲವನ್ನು ತರಬೇಕಾದರೆ ಮಂಗಲಮಯವಾದ ಭಗವಂತನ ರೂಪವನ್ನು ನಾವು ಧ್ಯಾನ ಮಾಡಬೇಕು. ಮಂಗಲರೂಪಿಯಾದ ಪರಮಾತ್ಮನ ಧ್ಯಾನಕ್ಕಿಂತ ದೊಡ್ಡ ಮಂಗಲ ಇನ್ನೊಂದಿಲ್ಲ. ಅವನ ಸ್ಮರಣೆಯೇ ಎಲ್ಲ ಅಮಂಗಲಗಳನ್ನು ಪರಿಹಾರ ಮಾಡತಕ್ಕಂತಹದ್ದು. ಪುರಂದರದಾಸರು ರಾಮನಾಮದ ವೈಭವವನ್ನು ಹೇಳುತ್ತಾ ಅದರ ಮಹತ್ವವನ್ನು ಕೊಂಡಾಡಿದ್ದಾರೆ. ರಾ ಎಂಬುದು ಅಗ್ನಿ ಬೀಜ, ಒಳಗಿರುವ ಪಾಪಗಳನ್ನೆಲ್ಲ ಸುಟ್ಟು ಹಾಕ್ತದೆ ರಾ ಎಂಬ ಅಕ್ಷರವನ್ನು ಉಚ್ಚಾರ ಮಾಡಿದಾಗ. ಹೊರಗಿನ ಪಾಪ ಒಳಗೆ ಬರದಂತೆ ತಡೆಯೊಡ್ಡುತ್ತದೆ ಮಾ ಎಂಬ ಅಕ್ಷರ. ಆದ್ದರಿಂದ ರಾಮ ಎಂಬ ಎರಡು ಅಕ್ಷರಗಳನ್ನು ನಾವು ನಿರಂತರ ಉಚ್ಚಾರ ಮಾಡ್ತಾ ಇದ್ದರೆ ಜೀವನದಲ್ಲಿ ಎಲ್ಲ ಮಂಗಲಕ್ಕೂ ಕೂಡ ಅದು ದಾರಿಯಾಗ್ತದೆ ಅಂತ ಹರಿದಾಸರು ಕೊಂಡಾಡಿದ್ದಾರೆ. ಅಂತಹ ರಾಮಚಂದ್ರದೇವರ ಮಂಗಲ ಚರಿತ್ರೆಯನ್ನು ಈ ರಾಮ ನವರಾತ್ರೋತ್ಸವದ ಪ್ರಸಂಗದಲ್ಲಿ ನಾವು ಯಥಾಶಕ್ತಿ ಯಥಾಮತಿ ಚಿಂತನೆ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಈ ದೇಶದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞನಾಗಿರತಕ್ಕಂತಹ ಕೌಟಿಲ್ಯ ಚಾಣಕ್ಯ ಒಂದು ಮಾತು ಹೇಳ್ತಾನೆ, ಜಗತ್ತಿನಲ್ಲಿ ರಾಮನಂತಹ ರಾಜರ್ಷಿ ಶ್ರೇಷ್ಠನಾಗಿರತಕ್ಕಂತಹ ರಾಜನನ್ನೇ ನಾವು ಕಂಡಿಲ್ಲ, ಕಾಣಲಿಕ್ಕೆ ಸಾಧ್ಯವೂ ಇಲ್ಲ. ಅವನ ಮಾತು ಹೀಗಿದೆ, ಧರ್ಮೇ ತತ್ಪರತಾ, ಮುಖೇ ಮಧುರತಾ, ದಾನೇ ಸಮುತ್ಸಾಹತಾ, ಮಿತ್ರೇ ಅವಂಚಕತಾ, ಗುರೌ ವಿನಯಿತ, ಚಿತ್ತೇತಿ ಗಂಭೀರತ, ಆಚಾರ್ಯೇ ಶುಚಿತ, ಗುಣೇ ರಸಿಕತ, ಶಾಸ್ತ್ರೇತಿ ವಿಜ್ಞಾನತ, ರೂಪೇ ಸುಂದರತ, ಹರೌ ಭಜನಿತ, ಚೈತೆ ಗುಣ ರಾಘವೇ. ಚಾಣಕ್ಯ ನೀತಿಯ 12ನೇ ಅಧ್ಯಾಯದಲ್ಲಿ ಬರತಕ್ಕಂಥ ಒಂದು ಮಾತು ಇದು. ಇದರ ಅರ್ಥ ಹೀಗಿದೆ, ಧರ್ಮದಲ್ಲಿ ನಿಷ್ಠೆ, ಮುಖದಲ್ಲಿ ಯಾವಾಗಲೂ ಮಿನುಗುವ ಮಂದಹಾಸ, ದಾನದಲ್ಲಿ ವಿಶಿಷ್ಟವಾದ ಉತ್ಸಾಹ, ಮಿತ್ರರಲ್ಲಿ ಅಗಾಧವಾದ ಪ್ರೀತಿ, ಗುರುಗಳಲ್ಲಿ ಭಕ್ತಿ, ಮನದಲ್ಲಿ ನಿರ್ಮಲತೆ ಗಾಂಭೀರ್ಯ, ಆಚಾರದಲ್ಲಿ ಯಾವಾಗಲೂ ಶುಚಿತ್ವ, ಗುಣಗಳನ್ನು ಪ್ರೀತಿಸುವಂತಹ ಉದಾರತೆ, ಶಾಸ್ತ್ರದಲ್ಲಿ ಆಳವಾಗಿರತಕ್ಕಂತಹ ಜ್ಞಾನ, ಸುಂದರವಾದ ರೂಪ, ಹರಿಯಲ್ಲಿ ಭಕ್ತಿ, ಎಲ್ಲ ಮಂಗಲ ಗುಣಗಳೇ ಸಾಕಾರವಾಗಿ ರಾಮನಾಗಿ ಮೈದಳೆದಿದ್ದಾವೆ ಅಂತ ಹೇಳ್ತಾನೆ ಅವನು. ಯೋಗ ವಾಸಿಷ್ಠದ ಈ ಮಾತು ಗಮನಾರ್ಹವಾಗಿದೆ. ರಾಮಾಧಿವದ್ ವರ್ತಿತವ್ಯಂ ನ ರಾವಣಾಧಿವತ್. ಜಗತ್ತಿನಲ್ಲಿ ನಮ್ಮ ಕಣ್ಮುಂದೆ ಎರಡು ಆದರ್ಶಗಳಿದ್ದಾವೆ. ಸದ್ಗುಣಗಳಿಗೆ ಆದರ್ಶನಾಗಿ ಭಗವಾನ್ ರಾಮಚಂದ್ರ ನಮ್ಮ ಕಣ್ಮುಂದೆ ನಿಂತುಕೊಂಡರೆ, ದುರ್ಗುಣಗಳಿಗೆ ಅನೈತಿಕತೆಗೆ ಆದರ್ಶವಾಗಿ ನಿಂತುಕೊಳ್ಳತಕ್ಕಂಥವನು ರಾವಣನಾಗಿದ್ದಾನೆ. ರಾಮನಂತೆ ನಾವು ಜೀವನವನ್ನು ಮಾಡಬೇಕೇ ಹೊರತು ರಾವಣನಂತೆ ಜೀವನವನ್ನು ಮಾಡಬಾರದು ಅಂತ ಆರ್ಯರು ನಮ್ಮನ್ನು ಎಚ್ಚರಿಸಿದ್ದಾರೆ. ಶುಕ್ರನೀತಿ ಸಾರ ಹೇಳತಕ್ಕಂಥ ಈ ಮಾತು ಮನನ ಮಾಡಬೇಕಾದದ್ದು. ನ ರಾಮ ಸದೃಶೋ ರಾಜ ಪೃಥಿವ್ಯಾಂ ನೀತಿಮಾನಭೂತ್. ಚಾರಿತ್ರ್ಯ, ಮೌಲಿಕತೆ, ಸಮುದಾಚಾರಗಳನ್ನು, ಶಿಷ್ಟಾಚಾರಗಳನ್ನು ಪಾಲನೆ ಮಾಡಿದವರಲ್ಲಿ ರಾಮನಂತಹ ರಾಜ ಈ ದೇಶದಲ್ಲಿ ಇನ್ನೊಬ್ಬ ಇರಲಿಲ್ಲ ಅಂತ ಈ ಮಾತಿನ ಅರ್ಥ. ಈ ಹಿನ್ನೆಲೆಯಲ್ಲಿ ರಾಮನವಮಿಯ ಮುಂದೆ ಬರಲಿರುವ ಉತ್ಸವದ ಹಿನ್ನೆಲೆಯಲ್ಲಿ 9 ದಿನಗಳ ಕಾಲ ನಾವು ರಾಮಾಯಣದ ಪವಿತ್ರವಾಗಿರತಕ್ಕಂಥ ಚಿಂತನೆಯನ್ನು ಆರಿಸತಕ್ಕಂಥ ಪ್ರಯತ್ನವನ್ನು ಮಾಡೋಣ. ರಾಮನ ಮಂಗಲ ಕಥೆಯ ಶ್ರವಣವನ್ನು ಮಾಡೋಣ. ರಾಮಾಯಣ ಶ್ರವಣ ಮಾಡುವುದು ಅಂದರೂ ಒಂದೇ, ಗಾಯತ್ರಿ ಮಂತ್ರವನ್ನು ಮೆಲುಕು ಹಾಕುವುದು ಅಂದರೂ ಒಂದೇ. ಗಾಯತ್ರಿ ಮಂತ್ರದಲ್ಲಿ ತತ್ ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯೋ ಯೋರ ಪ್ರಚೋದಯಾತ್, ಇಷ್ಟು ಭಾಗವನ್ನು ನಾವು ಗಾಯತ್ರಿ ಅಂತ ಕಂಡುಕೊಂಡಿದ್ದೇವೆ. ಇದರಲ್ಲಿ ಒಂದೊಂದು ಪದಗಳು ಒಂದೊಂದು ಕಾಂಡದ ಅರ್ಥವನ್ನು ನಮ್ಮ ಮುಂದೆ ಪ್ರತಿನಿಧಿಸ್ತಾ ಇದ್ದಾವೆ.
ತತ್ ಸವಿತುಹು ಈ ಎರಡು ಪದಗಳು ಬಾಲಕಾಂಡದ ಅರ್ಥವನ್ನು ಹೇಳ್ತಾ ಇದ್ದಾವೆ. ಎಲ್ಲ ಮಂಗಲ ಗುಣಗಳ ಧಾಮನೇ ರಾಮ ಎಂಬುದು ತತುಪದದ ಅರ್ಥ. ಅವನೇ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನಾದಿ ರೂಪಗಳಿಂದ ಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ಅವತಾರ ಮಾಡಿದ್ದಾನೆ. ವರೆಣ್ಯಂ ಎಂಬುದು ಅವನ ಮಂಗಲ ಗುಣಗಳನ್ನು ಪರಿಚಯಿಸುವ ಅಯೋಧ್ಯಾಕಾಂಡದ ಸಾರ. ಭರ್ಗ ಎಂಬುದಾಗಿ ಭಗವಂತ ಅರಣ್ಯಕ್ಕೆ ಪಯಣ ಮಾಡಿ ಅನೇಕ ಬಗೆಯಾಗಿರತಕ್ಕಂತಹ ರಕ್ಕಸರನ್ನು ಕರದೂಷಣಾದಿಗಳನ್ನು ಸಂಹಾರ ಮಾಡಿದ ಚರಿತ್ರೆಯನ್ನು ಭರ್ಗ ಅನ್ನುವ ಪದ ಹೇಳ್ತಾ ಇದೆ. ಕಪಿಗಳ ಸಹಾಯವನ್ನು ಯಾಚಿಸಿದ ಲೀಲೆ ಮುಂದಿನ ಕಿಷ್ಕಿಂಧಾ ಕಾಂಡದ ಸಾರವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಧೀಮಹಿ ಎಂಬುದು ಹನುಮಂತನ ರಾಮನ ಮಂಗಲ ಮಹಿಮೆಯನ್ನು ಕೊಂಡಾಡ್ತಾ ಇದೆ. ಧಿಯೋ ಯೋನ ಪ್ರಚೋದಯತೆ ಎಂಬತಕ್ಕಂತಹ ಪಠ್ಯಭಾಗ ನಮಗೆ ರಾಮನ ವಿಜಯವನ್ನು ದೈತ್ಯರ ಹದನವನ್ನು ಸಾರುವ ಮೂಲಕ ಸಮಗ್ರ ಗಾಯತ್ರಿಯ ಅರ್ಥವಾಗಿ ನಮ್ಮ ಮುಂದೆ ನಿಂತಿದೆ ಅಂತ ಜ್ಞಾನಿಗಳು ಇದನ್ನು ಕಂಡುಕೊಂಡಿದ್ದಾರೆ. ಇದು ರಾಮಾಯಣದ ಒಂದು ಹಿರಿದಾದ ವೈಶಿಷ್ಟ್ಯ.